ಒಪ್ಪಿಟ್ಟು ಮಾತಾಡಿಸುವಂತ ಎಲ್ಲೇ ಇದ್ರು ಸುದ ಮದನ ಅವರು ಯಾವತ್ತೂ ಹೆಸರು ಕರೆಯಲ್ಲ, ಯಾರೇ ನಿರ್ದೇಶಕರು ನಿರ್ದೇಶಕರ ಅಂತಾನೆ ಕರೀತಾರೆ. ನೀವೇ ಒಂದು ಮಾತು ಹೇಳಿದ್ರೆ ಆಪಾದನೆ ಅಷ್ಟೇ, ಅವರು ಇನ್ನೂ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ದರ್ಶನ್ ಸರ್ ಜೇಸಿಲಿದ್ದಾರೆ. ಸೊ ಯಾರ್ಯಾದ್ರೂ ಅಷ್ಟೇ, ನೀವ್ಯಾರು ಅಲ್ಲ ಏನ್ ನಡೆದಿದೆ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅದಕ್ಕೆ ಅಂತ ತುಂಬಾ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಅವರು ತೀರ್ಮಾನ ತಗೋತಾರೆ. ಸೊ ತೀರ್ಮಾನನ ಅವ್ರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳಕ್ಕೆ ನೀವು ನಮಗೆ ಯಾವುದೇ ರೈಟ್ಸ್ ಇಲ್ಲ. ಅದಕ್ಕೆ ಒಂದು ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಂಬಂಧದ್ದು ನ್ಯಾಯಾಲಯಗಳಲ್ಲಿ ಮಾತ್ರ ಅದು ಸಿಗುತ್ತೆ. ಆದಷ್ಟು ಬೇಗ ಸಿಗಲಿ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳೇ ಅವ್ರಿಗೆ ಶಿಕ್ಷೆ ಆಗಲಿ. ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ಬೋದೇನೋ. ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ. ಒಂದು ಮಾತು ಹೇಳ್ತೀನಿ, ಬಾಸ್ ಜೈಲಲ್ಲಿದ್ರು ಹವ ನಡೀತಾ ಇದೆ, ಹೊರಗಡೆ ಬಂದರೂ ಹವ ನಡೆಯುತ್ತೆ. ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಅವರು ಮೇರು ನಟ, ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ. ಸೊ ಅವರೆಷ್ಟು ಬೇಗ ಆಚೆ ಬರ್ತಾರೆ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ, ಒಳ್ಳೆ ಬೆಳವಣಿಗೆಗಳಾಗುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ನಡೆಯುತ್ತೆ. 100,000 crore ಟಪ್ನವರು ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ, ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ. ಸೊ ನಿಮಗೂ ಗೊತ್ತು ಅದನ್ನು. ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು. ಸೊ ನಾನು ಇಂಡಸ್ಟ್ರಿಯನಾಗಿ ನಿರ್ದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ. ದರ್ಶನ್ ಸರ್ ನಾನೊಂದು ದೇವರಕ್ಕೆ ಹೋಗ್ತೀವಿ, ಒಂದು ನಿರಪರಾಧಿಯಾಗಿ ಒಂದು ಆಚೆ ಬರಲಿ ಅನ್ನೋದು ನನ್ನೊಂದು ಕಳಕಳಿ. ಸರ್ ಮಾತಾಡುವಾಗ ಮೆನ್ಷನ್ ಮಾಡಿದ್ರೆ ಒಂದು ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ಹೇಳಿ, ದರ್ಶನ್ ಅವರ ಟ್ರ್ಯಾಪ್ ಮಾಡೋದಕ್ಕೆ ಯಾರಿಗೆ ಯಾವ ಕಾರಣ ಇರಬಹುದು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಎ ನಾನು ಹೇಳ್ತಾರೆ ಇರ್ಬೋದೇನು ಟ್ರ್ಯಾಪಸ್ ಯಾಕೆ ನಾನು ನೋಡ್ದಂಗೆ ಮೇಲ್ನೋಟನ ನಾನು ನೋಡ್ದೆ. ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ, ಓಕೆನಾ, ನೀವು ಅಲ್ಲ. ನನ್ನ ಅಭಿಪ್ರಾಯ ಟ್ರ್ಯಾಪಸ್ ಯಾಕೊಂಡಿರ್ಬೋದೇನು, ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ, ಓಕೆನಾ, ಯಾರೇ ಆಗಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ.